ಸರ್, ನಮ್ಮಲ್ಲಿ ದುಡ್ಡು ಇಲ್ಲದೆ ಇರ್ಬೋದು, ಇಮಾನಿನ ಶಕ್ತಿ ನಮ್ಮಲ್ಲಿದೆ. ಆ ಶಕ್ತಿ ಎಂದೂ ನಾವು ಇದಕ್ಕೆ ಬಗ್ಸೋಕ್ಕೋಗಲ್ಲ. ಅದನ್ನು ನೋಡಿ 4 ವರ್ಷದ ಎಮ್ ಎಲ್ ಸಿ ಕಾಲನು ಅವ್ರ ಮುಖಕ್ಕೆ ಎಷ್ಟು ಬಂದೆ ನಾನು. ಸರ್, ಸಿದ್ದರಾಮಯ್ಯನವರು ಅದನ್ನೇ ಹೇಳಿದ್ರು ಸರ್, ಪೂರ್ವದಲ್ಲಿ ಸೂರ್ಯ ಹುಟ್ಟದಷ್ಟೇ ನಾವು ಸತ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ. ಯಾರು? ಸಿದ್ದರಾಮಯ್ಯನವ್ರು ನಿನ್ನೆ ಹೇಳಿದ್ರು ಸರ್. ಏನಂತ? ಪೂರ್ವದಲ್ಲಿ ಸೂರ್ಯ ಹುಟ್ಟದ ಹೇಳಬೇಕಲ್ಲ. ಮತ್ತೆ ಸಾಯ್ಬೇಕಾದ್ರೂ ಅಜ್ಜನಿಗೆ ಹೋಗಿ ಕೇಳಿ, ಡಾಕ್ಟ್ರ್ ಹೇಳ್ತಾರೆ ನಿನ್ನ ಕೊನೆ ಆಸೆ ಏನು ಹೇಳಜ್ಜ ಅಂದರೆ, ಅಜ್ಜಿ ಹೇಳ್ತಾನೆ ಬೇರೆ ಡಾಕ್ಟ್ರಿಗೆ ಕರ್ಕೊಂಬಾರ ಅಂತ. ಹಂಗಾಗಿದೆ ಇವ್ರ ಸ್ಥಿತಿ ಇವತ್ತು. ಇವರಿಗೆ ಲೆಕ್ಕ ಊಟಿನ ಲೆಕ್ಕ ಗೊತ್ತಿಲ್ವೇನ್ರಿ? ಇವ್ರು ಇಷ್ಟು ದೊಡ್ಡರ, 123 ಇದ್ದಿದ್ದು 78 ಬಂದುಬಿಟ್ರಿ ನೀವು. ಅವಾಗ ಮುಖ್ಯಮಂತ್ರಿ ಇದ್ದಾಗ ಹೇಳಿದ್ರಿ 130 ಅಂತ. ನೀವೆಲ್ಲ ಇಟ್ಕೊಂಡೆ 78 ಬರಲಿಲ್ಲ, ಏನು ಇಲ್ಲದೆ ಏನು ಬರ್ತೀರಿ ನೀವು? ಯಾವ ಅಲ್ರಿ, ಜಮೀರ್ ಅಹಮದ್ ನಿಂತಾಗ 42,000 ಓಟ್ ಬಂತು, ಎಲ್ಲ ಓಟ್ ಹಾಕಿದ್ರು ಅವರಿಗೆ. ಸಿದ್ದರಾಮಯ್ಯನಿಗೆ ಅದರಲ್ಲಿ ಎಷ್ಟು ಬರ್ಬೋದು ರೀ? ಯಾವ ಜಾತಿ ಓಟ್ ಬರುತ್ತೆ ಲೆಕ್ಕ ಇದೆಯೇನ್ರಿ? ವರ್ತೂರು ಪ್ರಕಾಶ್ ಬಿಟ್ಟಾನ ಲೋಕಲ್ ಕುರುಬ, ಅವನು ಅವನ ಜೊತೆಗೆ ಜನ ಇಲ್ವಲ್ರಿ? ಇವ್ರಿಗೆ ನಿಮಗೆ ಓಟ್ ಯಾವ್ದು ಇದೆ? ನಿಮ್ಗೆ ಯಾವ ಲೆಕ್ಕ ಯಾವ ಲೆಕ್ಕದ ಮೇಲೆ ಹೇಳ್ತಿದ್ದೀರಿ? ಇವ್ರು ಆಗ್ಲೇ ಇವ್ರು ಒಂದಾಗ್ಬಿಟ್ಟೆ ಅಲ್ವೇನೆ. ನಿಮ್ಮ ಕುಪೇಂದರ್ ರೆಡ್ಡಿಗೆ ಸೋಲಿಸ್ಬಿಟ್ಟು ಮಾರ್ವಾಡಿ ಲಹರಿ ಸಿಂಗಿಗೆ ಶ್ರೀನಿವಾಸ್ ಗೌಡ ಫಸ್ಟ್ ಓಟ್ ಕೊಟ್ಟನಲ್ಲ ಈ ಮುಂಡೆದು. ಶ್ರೀನಿವಾಸ್ ಗೌಡ ಏನು ಹರಕೆ ಮಾಡ್ಕೊಂಡಿದ್ದ? ಲಹರಿ ಸಿಂಗಿಗೆ ಒಂದು ಫಸ್ಟ್ ಓಟ್, ಆ ಫಸ್ಟ್ ಓಟ್ ಕೊಟ್ಟವ್ನಿಗೆ ನೀವು ಪಕ್ಕದಾಗ ಕುಂದಿಸ್ಕೊಂಡು ತಿರುಗಾಡ್ತೀರಿ. ಬಿ ಜೆ ಪಿನಿಗೆ ಕೊಟ್ಟವ್ನಿ ನಾಚಿಕೆ ಆಗಲ್ಲ ನಿಮಗೆ? 12 ಜನನ ಬಾಂಬೆಯಲ್ಲಿ ಕಳಿಸಿ ವಿಡಿಯೋ ಕ್ಯಾಸೆಟ್ಗಳನ್ನು ರೆಕಾರ್ಡ್ ಮಾಡಿಟ್ಕೊಂಡ್ರಿ, ನಾಚಿಕೆ ಆಗಲ್ಲ ನಿಮಗೆ? ನಿಮಗೇನಾದರೂ ರಾಜಕೀಯದಲ್ಲಿ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ? ಇವತ್ತು ಶ್ರೀನಿವಾಸ್ ಗೌಡ ನಿಮ್ಮ ಪಕ್ಕದಾಗ ಕೂತಾನೆ, ಅವನಿಗೆ ಪಾರ್ಟಿ ಸೋನಿಯಾ ಗಾಂಧಿ ತೆಗೆದ್ರೇನ್ರಿ? ಹ್ಯಾಗ್ರಿ ಕೊಟ್ಟ ಅವ್ನು ಬಿ ಜೆ ಪಿಗೆ ಓಟು? ಸಾಬ್ರು ಓಟ್ ತೊಗೊಂಡು ಗೆದ್ದು ಬಂದಿರೋ ಶ್ರೀನಿವಾಸ್ ಗೌಡ ಇವತ್ತು ನಿಮ್ಮ ಮುನಿಯಪ್ಪನಿಗೆ ಸೋಲಿಸಿದ್ರಲ್ರಿ ನೀವೆಲ್ಲರೂ 6 ಜನ ಸೇರಿಸಿ. ಬಿ ಜೆ ಪಿಲಿ ಎಂ ಪಿ ಮಾಡಿದವ್ರು ಯಾರ್ರಿ? ರಮೇಶ್ ಕುಮಾರ್ ಐವಾಳ ಎಕಡೆ ಉನ್ನಾರಪ್ಪ? ಯಾರು ಜನ ಎಮ್ ಎಲ್ ಎಗಳು ಇವತ್ತು ಮುನಿಯಪ್ಪ ನೀವು ಪಕ್ಕದಲ್ಲಿ ಕುಂದಿರ್ಸ್ಕೊಂಡು ಮುನಿಯಪ್ಪನೂ ಕಾಯ್ತಾ ಕೂತವ್ರೆ. ಮುನಿಯಪ್ಪ ನೀವು ತಿಳ್ಕೊಬೇಡ್ರಿ, ಮುನಿಯಪ್ಪ ಏನು ಅವು ಎಷ್ಟು ಮೇಲಿದಾರ ಕೆಳಗೆ ಅಷ್ಟೇ ಇದ್ದಾರೆ. ಕಾನಿ ಅನ್ನ ಚೂಸ್ತಾನೇನು ಅಂತ ಹೇಳ್ತಾ ಇದಾರೆ. ಕೊಟ್ಟ ಕುದುರೆಯನ್ನು ಇವ್ರು ಕುದುರೆ ಎಲ್ಲ ಕೊಟ್ಟಿದ್ದು ಕತೆ ಕೊಟ್ಟಿದ್ದು ಇವ್ರ ಹತ್ರ ಕುದುರೆಗಳೆಲ್ಲ ಇರೋದೆಲ್ಲ ಕತೆಗಳೇ. 12 ಕತೆಗಳು ಓದುವಲ್ಲ ಎಲ್ಲಿಂದ್ರಿ ಸಿದ್ದರಾಮಯ್ಯನವ್ರೆ? ದಯವಿಟ್ಟು ನಾನು ಪಾಪ ನಾನು ಜಸ್ಟ್ ಮಾತಾಡೋಕ್ಕೆ ಹೋಗಲ್ಲ. ಸರ್ಕಾರ ತೆಗೆದವ್ರು ಯಾರು ಇವರೇ ಅಲ್ವಾ?